ವೀಕ್ಷಕರೇ ನಮಸ್ಕಾರ ರಾಜ್ಯದಲ್ಲಿ ಆನೇಗಲ್ ಮತ್ತು ಸಿಂದಗಿ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ ನನಗ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಕನ್ನೋಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಂದಾಳ ಗ್ರಾಮದಲ್ಲಿ ಇದ್ದೀನಿ ಬಂದಾಳ ಗ್ರಾಮದಲ್ಲಿ ಬಹಳಷ್ಟು ಜನ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಯಾಕೆ ನಾನು ಇಲ್ಲಿಗೆ ಬಂದೆ ಅಂತಂದ್ರೆ ಈಗ ಬೈ ಎಲೆಕ್ಷನ್ ಇನ್ನು 1.5 ವರ್ಷ ಅವಕಾಶ ಇದೆ ಆ 1.5 ಎಂಸಿ ಮನಗುಳಿ ಅವರು ಅಕಾಲಿಕರಿಂದ ಬಂದಿದ್ರು ಅನಾರೋಗ್ಯ ಸಮಸ್ಯೆಯಿಂದ ಇದೀಗ ಚುನಾವಣೆ ಬಂದಿದೆ ಬಿಜೆಪಿ ಇಂದ ಎರಡು ಬಾರಿ ಶಾಸಕರಾಗಿದ್ದಂತ ರಮೇಶ್ ಬಸನೂರು ಬಿಜೆಪಿ ಕ್ಯಾಂಡಿಡೇಟ್ ಹಾಗೇನೇ ಕಾಂಗ್ರೆಸ್ ನಿಂದ ಜೆಡಿಎಸ್ ನಿಂದ ಏನು ಶಾಸಕರಾಗಿ ತೀರ್ಕೊಂಡಂತ ಮನಗುಳಿ ಅವರ ಮಗ ಅಶೋಕ್ ಮನಗುಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಗೆ ಜೆಡಿಎಸ್ ನಿಂದ ಏನು ಈ ಭಾಗದ ಜೆಡಿಎಸ್ ನಾಯಕರಿದ್ದಂತ ಅಂಗಡಿ ಅವರ ಸೊಸೆ ಈಗ ಇಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದನೂ ಸಹ ಕಂಟೆಸ್ಟ್ ಮಾಡಿದ್ದಾರೆ ಬಟ್ ಇಲ್ಲಿನ ಜನ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬಂದಾಳ ಗ್ರಾಮದ ಜನ ಯಾರಿಗೆ ಓಟ್ ಹಾಕ್ತೀವಿ ಅಂತಾರೆ ಯಾಕೆ ಹಾಕ್ತೀವಿ ಅಂತಾರೆ ಇವ್ರಿಗೆ ಯಾರು ಬೇಕು ಇವ್ರ ಆಯ್ಕೆ ಏನು ಅಂತ ಕೇಳೋಣ ಮೊದಲನೇದಾಗಿ ನಾನು ಇಲ್ಲಿ ಗ್ರಾಮಸ್ಥರನ್ನ ವಿಚಾರಿಸ್ತೀನಿ ಮಾತಾಡ್ತೀನಿ ಸರ್ ನಮಸ್ಕಾರ ಓ ಇವ್ರು ಮಾತಾಡಲ್ಲ ಅಂತಾರೆ ಸರ್ ತಮ್ಮ ಹೆಸರು ಹೆಸರು ಹೆಸರೇಳಿ ಹೆಸರೇಳಿ ಶರಣಪ್ಪ ಶರಣಪ್ಪನವರು ಈಗ ಚುನಾವಣೆ ಬಂದೈತೆ ಯಾರಿಗೆ ಓಟ್ ಮಾಡ್ತೀರಿ ಬಿಜೆಪಿ ಮಾಡ್ತಾರ ಬಿಜೆಪಿ ಮಾಡ್ತೀರಿ ರಮೇಶ್ ಬಸನೂರು ಅವರಿಗೆ ಯಾವ ಕಾರಣಕ್ಕೆ ಇಲ್ಲ ಮಾಡ್ಕೊತ ಬಂದೀವಿ ಅವಾಗ ಮಾಡ್ತೀವಿ ಓಕೆ ತಮ್ಮ ಹೆಸರು ಸರ್ ನಿಮ್ಮ ಹೆಸರು ಹೇಳಿ ನಾನು ಹೆಸರು ಕೊಡ್ಲಪ್ಪ ಮೈಕ್ ಹಿಡ್ಕೋತೀನಿ ಮಾತಾಡಿ ಯಾರಿಗೆ ಯಾರಿಗೆ ಓಟ್ ಮಾಡ್ತೀವಿ ನಾವು ಬಿಜೆಪಿಗೆ ಒಳ್ಳೆ ಮನುಷ್ಯ ಅನ್ನೋ ವ್ಯಕ್ತಿ ಚಲೋ ಆದದು ಎರಡು ಸಲ ಆದರೂ ನಮ್ಮ ಕೆಲಸ ಆಗ್ತವ ನಮ್ಮೂರು ಗೊಳ್ಳಪ್ಪನ ಗುಡಿಗೆ ಬಿದ್ದರು ಅವರು 1.5-2 ಲಕ್ಷ ರೂಪಾಯಿ ತಂದಿನಿ ಮೊದಲೇ ಊಟ ಕೆಲಸನೇ ಅಲ್ಲೇ ಆಗ್ಯದ ಒಳ್ಳೆಯವರು ಅವರು ವ್ಯಕ್ತಿ ದೊಡ್ಡ ವ್ಯಕ್ತಿ ಏನಾದರೂ ಕೆಲಸ ಮಾಡ್ತಾರೆ ನಮ್ಮವ್ರು ಆಯ್ತಾ ಮನಗುಳಿ ಅವರು ಮಿನಿಸ್ಟರ್ ಆಗಿದ್ರು ನಮಗೇನು ಮಾಡಿಲ್ಲ ಅವ್ರು ನಾವು ಭೂಸನವ್ರು ಕೆಲಸ ಮಾಡಿದ್ರೆ ಮಾಡ್ತೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ನಬೀಸ್ ಸರ್ ನಬೀಸ್ ಅವರು ಈಗ ಬೈ ಎಲೆಕ್ಷನ್ನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳ ನಡುವೆ ಪೈಪೋಟಿ ಇದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಯಾಕೆ ಮಾಡ್ತೀರಿ ನಾವು ಜೆಡಿಎಸ್ ಮಾಡ್ತೀವಿ ಸರ್ ಓಕೆ ಯಾವ ಕಾರಣಕ್ಕೆ ಯಾಕಂದ್ರೆ ಅದು ನಮ್ಮ ಸಮಾಜಕ್ಕೆ ಸಿಕ್ಕೈತೆ ಸರ್ 20 ವರ್ಷದಿಂದ ಮುಸ್ಲಿಂ ಸಮಾಜ ಟಿಕೆಟ್ ಯಾರು ಕೊಟ್ಟಿಲ್ಲ ಅದು ಜೆಡಿಎಸ್ ಪಕ್ಷ ಕೊಟ್ಟೈತಿ ಅದ್ರ ಸಲುವಾಗಿ ನಮ್ಮ ಸಮಾಜದವರು ಎಲ್ಲ ಕೂಡ ನಾವು ಜೆಡಿಎಸ್ ಮಾಡ್ತಾ ಇವಿ ಗೆಲ್ಲಬಹುದಾ ಗೆಲ್ಲಬಹುದು ಸರ್ ಓಕೆ ಹೌದು ಏನು ಅವ್ರ ಬಗ್ಗೆ ಭರವಸೆ ಏನು ತಮಗೆ ಭರವಸೆ ಸರ್ ಅವರು ಸ್ವಲ್ಪ ರಾಜಕಾರಣದಲ್ಲಿ ಮೊದಲಿಂದ ರಾಜಕಾರಣದಲ್ಲಿ ಅದಾರೆ ಸರ್ ಅವರು ಒಳ್ಳೆಯ ಮಂತನ ಐತಿ ಅವ್ರದ್ದು ಅವ್ರು ಕೂಡ ಎಲ್ಲ ಸಮಾಜದವ್ರ ಬಾಂಧವ್ಯ ಒಳ್ಳೆ ಬಾಂಧವ ಐತಿ ಮತ್ತು ಅವ್ರಿಗೆ ಎಲ್ಲ ತರಂತ ವಿಶ್ವಾಸ ಐತಿ ಹಾಗಾಗಿ ಅವ್ರು ಸಪೋರ್ಟ್ ಅವ್ರು ಸಪೋರ್ಟ್ ಮಾಡ್ತೀನಿ ಸರ್ ಸರ್ ತಮ್ಮ ಹೆಸರು ಓಕೆ 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 ಇರಲಿ ತಮ್ಮ ಹೆಸರು ಜಾನಪ್ಪರ್ ಓಕೆ ನೀವು ಯಾರು ಸಪೋರ್ಟ್ ಮಾಡ್ತೀರಿ ಕಾಂಗ್ರೆಸ್ ಅಶೋಕ್ ಮನಗುಳಿ ಅವರಿಗೆ ಓಕೆ ಹೌದು ಅಶೋಕ್ ಮನಗುಳಿ ಗೆಲ್ತಾರ ಅವರು ಗೆಲ್ಲರು ಗೆಚ್ಚಿರಿ ಯಾವ ಕಾರಣಕ್ಕಾಗಿ ಓಟ್ ಮಾಡ್ತೀರಿ ಅವ್ರಿಗೆ ಅವರು ಬಂದಾಳಕ್ಕೆ 4 ಕೋಟಿ ಕೆಲಸ 4 ಕೋಟಿ ರೂಪಾಯಿ ಕೆಲಸ ಮಾಡ್ತಾರೆ ಇಲ್ಲಿ ರೋಡ ಪೀಡ ಹಂಗೆ ರೀ ಮಾಡೋದು ನಾವು ಅವರಿಗೆ ಮಾಡೋದು ರೀ ಓಕೆ ಸರ್ ತಮ್ಮ ಹೆಸರು ಕಾಂಗ್ರೆಸ್ ಮಾಡ್ತೀವಿ ಸರ್ ಕಾಂಗ್ರೆಸ್ ಅಶೋಕ್ ಮನಗುಳಿ ಹಾಂ ಸರ್ ಓಕೆ ಸರ್ ತಾವು ಯಾರಿಗೆ ಮಾಡ್ತೀರಿ ಕಾಂಗ್ರೆಸ್ ಸರ್ ಅಶೋಕ್ ಮನಗುಳಿ ಸರ್ ತಾವು ಕಾಂಗ್ರೆಸ್ ಮನಗುಳಿ ಕಾಂಗ್ರೆಸ್ ತಾವು ಯಾರಿಗೆ ಮಾಡ್ತೀರಿ ಸರ್ ರಮೇಶ್ ಭೋಸ್ನವರು ಸಪೋರ್ಟ್ ಮಾಡ್ತೀರಾ ಎಸ್ ಸರ್ ತಾವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಜೆಡಿಎಸ್ ಮಾಡ್ತೀರಿ ಜೆಡಿಎಸ್ ಓಕೆ ತಾವು ಕಾಂಗ್ರೆಸ್ ರೀ ಕಾಂಗ್ರೆಸ್ಗೆ ಸರ್ ತಾವು ಕಾಂಗ್ರೆಸ್ ಓಕೆ ನೀವು ಬಿಜೆಪಿ ರಮೇಶ್ ಭೋಸ್ನವರು ಅವ್ರಿಗೆ ತಾತ ನೀವು ಯಾರಿಗೆ ಮಾಡ್ತೀರಿ ಜೆಡಿಎಸ್ ಜೆಡಿಎಸ್ ಮಾಡ್ತೀರಾ ಸರ್ ನೀವು ಬಿಜೆಪಿ ಮಾಡ್ತೀವಿ ಬಿಜೆಪಿಗೆ ರಮೇಶ್ ಭೋಸ್ನವರು ಅವ್ರಿಗೆ ಎಸ್ ಸರ್ ಸರ್ ತಾವು ಯಾರು ಸಪೋರ್ಟ್ ಮಾಡ್ತೀರಿ ಸರ್ ಭೋಸ್ನವರು ಅವ್ರಿಗೆ ತಾವು ಯಾರಿಗೆ ಮಾಡ್ತೀರಿ ಭೋಸ್ನವರು ಸರ್ ನೀವು ಕಾಂಗ್ರೆಸ್ ಕಾಂಗ್ರೆಸ್ ನೀವು ಯಾರಿಗೆ ಮಾಡ್ತೀರಿ ನಾವು ಕಾಂಗ್ರೆಸ್ ರೀ ಎಸ್ ಸರ್ ಈ ಭಾಗದಲ್ಲಿ ಒಂದಷ್ಟು ಜನ ಯಂಗ್ಸ್ಟರ್ಗಳವ್ರೆ ಹಿರಿಯರವರು ಅವ್ರನ್ನ ಕೇಳ್ತೀನಿ ಬ್ರದರ್ ನಿಮ್ದು ಓಟ್ ಆಯ್ತಾ ಓಟಿಲ್ಲ ಓಟಿದ್ಯಾ ಇಲ್ವಾ ಈ ಸರ್ ಇದೆಯಾ ಆಗ್ತಿದ್ರೆ ಈಗ ಯಾರಿಗೆ ಆಗ್ತೀರಿ ರಮೇಶ್ ಅಣ್ಣ ಭೋಸ್ನವರು ಅವ್ರಿಗೆ ಯಾಕೆ ಅಭಿವೃದ್ಧಿ ಅತ್ತ ಅವ್ರ ಪ್ರಯಾಣ ಐತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಓಕೆ ನೀವು ಯಾರಿಗೆ ಓಟ್ ಮಾಡ್ತೀರಿ ಸರ್ ಬಿಜೆಪಿ ಬಿಜೆಪಿ ರಮೇಶ್ ಭೋಸ್ನವರು ಅವ್ರಿಗೆ ಸರ್ ನೀವು ಬಿಜೆಪಿ ಮಾಡ್ತೀವಿ ನೀವು ಬಿಜೆಪಿ ಸರ್ ನೀವು ಯಾರಿಗೆ ಮಾಡ್ತೀರಿ ಇವರು ನಾಚ್ಕತ್ತವ್ರೆ ಮಾತಾಡ್ತಿಲ್ಲ ಓಕೆ ಸರ್ ನೀವು ಯಾರಿಗೆ ಸರ್ ಗೌರ್ಮೆಂಟ್ ಮಾಡ್ತಾ ಇದ್ದೀವಿ ಯಾರು ಯಾರು ಗೌರ್ಮೆಂಟ್ 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 ಅಂತಾರೆ ಇವ್ರು ಕರೆಕ್ಟಾಗಿ ಹೇಳ್ತಿಲ್ಲ ಸರ್ ನೀವು ಯಾರಿಗೆ ಓಟ್ ಮಾಡ್ತೀರಿ ಸರ್ ಕಾಂಗ್ರೆಸ್ಗೆ ಹಾಕ್ತೀವಿ ಕಾಂಗ್ರೆಸ್ ಸರ್ ನೀವು ನೀವಾಗಲೇ ಹೇಳಿದ್ರಿ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಸರ್ ನೀವು ಬಿಜೆಪಿ ಬಿಜೆಪಿಗೆ ಎಸ್ ಸರ್ ನಿಮ್ದು ಓಟಿದ್ಯಾ ಯಾರಿಗೆ ಎಸ್ ಈ ಗ್ರಾಮದಲ್ಲಿ ನಾವು ಬಹಳಷ್ಟು ಕಡೆ ಹೋಗಿ ಬಂದರೆ ಈ ಒಂದು ಬಂದಾಳ ಗ್ರಾಮದಲ್ಲಿ ಸರ್ ಯಾರಿಗೆ ಓಟ್ ಮಾಡ್ತೀರಿ ಸರ್ ಬಿಜೆಪಿ ಮಾಡಿ ಸರ್ ರಮೇಶ್ ಭೋಸ್ನವ್ರು ಅವ್ರಿಗೆ ರಮೇಶ್ ಭೋಸ್ನವ್ರು ಮಾಡ್ತೀವಿ ಓಕೆ ಅವರು 2013ರಲ್ಲಿ ಕೆಜೆಪಿ ಬಿಜೆಪಿ ಬಿ ಎಸ್ ಆರ್ ಕಾಂಗ್ರೆಸ್ಸು ಇಬ್ಬಾಗ ಆದಾಗಲೂ ಬಿಜೆಪಿಯಿಂದ ಗೆದ್ದಿದ್ರು ಇಲ್ಲಿ ಬಟ್ 18 ಚುನಾವಣೆಯಲ್ಲಿ ಯಾಕೆ ಸೋತರು 18 ಚುನಾವಣೆಯಲ್ಲಿ ಸೋಲ್ಬೇಕಾದ್ರೆ ಅವರು ಒಂದು ಅನುಕಂಪ ಮ್ಯಾಗ ಸೋತ್ರಿ ಮುತ್ತಾರ ಅನುಕಂಪ ರೀ ಮುತ್ತಾರ ವಯಸ್ಸು ಮ್ಯಾತಾಗಾಯ್ತು ಅವ್ರು ಎಲ್ಲರೂ ಸ್ವಲ್ಪ ಅನುಕಂಪ ಆಯಿತು
ಒಂದು ಸ್ವಲ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್ನು ಸ್ವಲ್ಪ ಅವರು ವೀಕ್ ಆಯಿತು ಅದನ್ನು ಸೋತ್ರಿ. ಓಕೆ, ಈ ಸರ್ ರಮೇಶ್ ಅವರು ಯಾವ ಕಾರಣಕ್ಕೆ ಗೆಲ್ಲಬೇಕು ಅಂತೀರಿ? ರಮೇಶ್ ಭೂಸ್ನೂರ್ ಸರ್ ಅವರು 10 ವರ್ಷ ಸಾಧನೆ ಮಾಡಿದ್ರೆ ಗೆಲ್ಲಲೇಬೇಕ್ರಿ. ಓಕೆ, ಎಷ್ಟು ಓಟಿಂದ ಗೆಲ್ತಾರೆ? ಸುಮಾರು 15,000 ಅಚ್ಚಕರ್ ಗೆಲ್ತಾರೆ ನೋಡಿ ಸರ್. ಎಸ್ ಸರ್, ಯಾರು ಗೆಲ್ತಾರೆ ಸರ್ ಚುನಾವಣೆನಾಗ? ಬಿ ಇದು ಕಾಂಗ್ರೆಸ್ ರೀ. ಎಸ್, ನೀವು? ಓಕೆ, ಇಲ್ಲಿಯ ಜನ ನಾನಾಗ್ಲೇ ಕನ್ನೋಳಿನಲ್ಲಿ ಮಾತಾಡ್ಸ್ ನೀರು ಕುಡಿಲಕ್ಕೆ ನೀರು ಇದ್ದಿಲ್ರಿ, ನೀರು ಮಾಡಿದ್ದಾರೆ ಅವರಷ್ಟು ಕೆಲಸ ಯಾರು ಮಾಡಿದ್ದಾರೆ ಹೇಳಿ. ಮನಗುಳಿ ಅವರು ಸಚಿವರಾಗಿದ್ದಾಗ ನೀರಿಗೆ ಸಂಬಂಧಪಟ್ಟಂತ ಕೆಲಸ ಮಾಡಿದ್ದಾರೆ, ಹಾಗಾಗಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ನಾವು ಓಟ್ ಹಾಕ್ತೀವಿ ಅನ್ನೋದು ಇವ್ರ ಅಭಿಪ್ರಾಯ. ಒಂದಷ್ಟು ಜನ ಜೆ ಡಿ ಎಸ್ಗೆ, ಒಂದಷ್ಟು ಜನ ಕಾಂಗ್ರೆಸ್ಗೆ, ಒಂದಷ್ಟು ಜನ ಬಿ ಜೆ ಪಿಗೆ ಓಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 30ನೇ ತಾರೀಕು ವೋಟಿಂಗ್ ಇದೆ, 2 ಕೌಂಟಿಂಗ್ ಇದೆ. ಸಿಂದಗಿಯ ಜನ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಬಂದಾಳ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.